ಕುಜಿ ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತು ಯಾವ ವಿಚಾರವನ್ನ ತೆಗೆದಿಡ್ತಿದ್ದೀರಾ ಎಲ್ಲ ವೀಕ್ಷಕ ಬಾಂಧವರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇವತ್ತಿನ ದಿವಸ ಶುಕ್ರವಾರ ಪ್ರತಿಯೊಬ್ಬರಿಗೂ ನಾಳೆ ದಿವಸ ಗಮನ ಇರಲಿ ನಾಪಕ ಇರಬೇಕು ಶನಿ ಪ್ರದೋಷ ಇವತ್ತಿನ ಸಂಸ್ಕಾರವನ್ನ ಈ ಶುಕ್ರ ಮತ್ತು ಶನಿ ದೋಷಕ್ಕೆ ಪರಿಹಾರವನ್ನ ಅಹಂಕಾರ ದುರಹಂಕಾರಗಳು ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿದ್ದೆ ಅದರ ಜೊತೆಗೆ ಶನಿ ದೋಷಗಳ ಪರಿಹಾರಕ್ಕೆ ಶನಿವಾರನೇ ಶನಿ ಪ್ರದೋಷ ಬಿದ್ದರೆ ನಿಮ್ಗೆಲ್ಲರಿಗೂ ಅತ್ಯಂತವಾಗಿರತಕ್ಕಂಥ ಶನಿ ದೋಷ ಬಹಳ ಚೆನ್ನಾಗಿ ಪರಿವರ್ತನೆ ಆಗುತ್ತೆ ಶನಿವಾರ ದಿವಸ ಗುರು ಹೊರೆ ಯಾವಾಗ ಬರುತ್ತೆ ಅಂದ್ರೆ ಕರೆಕ್ಟಾಗಿ ಏಳು ಗಂಟೆಗೆ ಬರುತ್ತೆ ಸೊ ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಗುರು ಹೊರೆ ಆ ಸಮಯಕ್ಕಾದ್ರೂ ಮಾಡ್ಕೋಬೇಕು ಇಲ್ಲದೇ ಮಂಗಳ ಹೊರೆ ಅಂತಕ್ಕಂಥ ವಿಚಾರ ಗುರು ಮಂಗಳ ಆ ಮಂಗಳ ಹೊರೆ ಶನಿ ಜೊತೆಗೆ ಬಂದಾಗ ನೀವೆಲ್ಲ ಕೆಲಸ ಜನ ಜೈಲಲ್ಲಿ ಕೂತಿರ್ತೀರ ನಿಮ್ಮ ನೆಂಟರು ಜೈಲಲ್ಲಿ ಇರ್ತಾರೆ ಅಥವಾ ನಿಮ್ಮ ಸ್ವಂತದವರು ಜೈಲಲ್ಲಿರ್ತಾರೆ ಗಂಡನ ಜೈಲಲ್ಲಿರ್ತನೋ ಮಗಳ ಜೈಲಲ್ಲಿರ್ತಾನೋ ಯಾವುದೋ ಒಂದು ತೊಂದರೆ ಇಂಥವ್ರಿಗೆಲ್ಲ ಪರಿಹಾರವನ್ನ ತಗೊಳ್ಳಕ್ಕೆ ಶನಿ ಪ್ರದೋಷ ದಿವಸ ಶನಿ ಕೇಳ್ಕೋಬೇಕು ನೋಡಪ್ಪ ಜೈಲಿಂದ ಅವನು ಕೊಲೆ ಮಾಡಿದಾನೋ ದರೋಡೆ ಮಾಡಿದಾನ ಕಳ್ತನ ಮಾಡಿದಾನ ಹಾಫ್ ಮರ್ಡರ್ ಮಾಡಿದಾನ ಯಾರಿಗಾದ್ರೂ ಅನ್ಯಾಯ ಮಾಡ್ಬಿಟ್ಟು ಇಲ್ಲ ಸೆಕ್ಸಿ ಹಾಕೊಂಡಿದ್ದಾನ ಚೈನ್ ಸ್ನಾಚ್ ಮಾಡಿದಾನೋ ಕಾರ್ನ್ ಕದಿದಾನೋ ಯಾವುದ್ರಲ್ಲ ಹೋಟೆಲ್ ಜೈಲ್ಗೆ ಹೋಗಿದ್ದಾನೆ ಇದಕ್ಕೆ ಸುಳ್ ಸಾಕ್ಷಿ ಹೇಳಿದಾನೋ ಹೆಂಡ್ತಿನ ಡೈವರ್ಸ್ ಮಾಡಿದಾನೋ ಕೊಂದು ಬಿಡಿದಾನೋ ನೇಣ್ ಹಾಕ್ಬಿಟ್ಟು ಮಕ್ಕಳನ್ನ ಸಾಯಿಸ್ಬಿಡಿದಾನೋ ಒಬ್ಬಳೆಲ್ಲ ಸಾಲದಂತ ಮೂರ್ ಮೂರ್ ಜನ ಹೆಂಡತಿನ ಮದುವೆ ಕಡ್ಕೊಂಡು ಒಳಗಾಕಿದಾರೋ ಗೊತ್ತಿಲ್ಲ ಇದೆಲ್ಲ ತಪ್ಪುಗಳು ಆಗೋದು ಜಾಸ್ತಿ ಗಂಡಸರಿಂದ ಆದ್ರೆ ಹೆಂಗಸರು ಇಲ್ಲಿ ವಿಶೇಷ ಅಂದ್ರೆ ಹೆಂಡತಿಗಳು ಕೆಲ್ಸದವರಾಗಿದ್ರೆ ಕೆಲಸ ಮಾಡ್ತಿದ್ದಾಗ ಮನೆ ಬೆಳ್ಳಿ ಕದ್ಬಿಟ್ಟಿರ್ತಾರೆ ಒಳಗ್ ಪೊಲೀಸ್ ಸ್ಟೇಷನ್ ಆಗಿರ್ತಾರೆ ಬಸ್ಸಲ್ಲಿ ಕದ್ಬಿಟ್ರಿರ್ತಾರೆ ಅದಕ್ಕೂ ಸೆಷನ್ ಹಾಕಿರ್ತಾರೆ ಅಥವಾ ಯಾವ್ದಾದ್ರು ಜುವಲ್ರಿ ಅಂಗಡಿಗೆ ಹೋದಾಗ ಜುವೆಲ್ಸ್ನ ಕದಬಿಡ್ತಾರೆ ಈ ನಡುವೆ ಬಹಳ ಜನ ಮಾಧ್ಯಮದಲ್ಲಿ ತೋರಿಸ್ತಾರೆ ಬಹಳ ಜನ ಕಳ್ಳರು ಹೆಂಗಸರು ಅದೇ ದರಿದ್ರ ಬುದ್ಧಿನೋ ಕರ್ಮ ಈ ತರ ಕಳ್ತನ ಅಭ್ಯಾಸ ಆಗ್ತಿರೋದಕ್ಕೆ ಅವ್ರನ್ನ ಬೈಬಾರ್ದು ಕೇತು ಬುಧನ್ ಮನೇಲಿ ಕೂತಿದ್ದಾನೆ ಮಿಥುನ ರಾಶಿಯಲ್ಲಿ ಗುರುವನ್ನ ಬಹಳ ಚೆನ್ನಾಗಿ ರಾಹು ನೋಡ್ತಾ ಇದ್ದಾನೆ ಕಳ್ಳರು ಜಾಸ್ತಿ ಆಗ್ತಾರೆ ನಾ ಮೊದಲೇ ಹೇಳಿದಿನಿ ಹೆಂಗಸರು ಕಳ್ಳರು ಆಗ್ತಾರೆ ಟೆರರಿಸ್ಟ್ ಆಗ್ತಾರೆ ಆಗ್ತಾರೆ ಇದು ನಿತ್ಯ ಸತ್ಯ ಸತ್ಯ ಅದಕ್ಕೆ ಪಾಕಿಸ್ತಾನದವ್ರು ಏನ್ ಮಾಡಿದಾರೆ ಬಹಳ ಜನ ಹೆಂಗಸರನ್ನ ನೆಕ್ಸಲೈಟ್ಸ್ ಆಗಿ ಬಹಳ ಜನ ಹೆಂಗಸರನ್ನ ಟೆರರಿಸ್ಟ್ ಆಗಿ ಮಾರ್ಪಡಿಸಿ ಭಾರತ ದೇಶಕ್ಕೆ ಒಳಗೆ ಕಳಿಸ್ತಾ ಇದ್ದಾರೆ ಹುಷಾರ್ ಹೇಳ್ತಾ ಇದೀನಿ ಆದ್ರಿಂದ ಹೆಂಗಸರಿಗೆ ಕೆಟ್ಟ ಅಭ್ಯಾಸಗಳು ಬರ್ತಾ ಇರೋದು ಇದಕ್ಕೋಸ್ಕರನೇ ಯಾರ್ದಾರ ಮನೆಗೆ ಹೋಗ್ತಾರೆ ಏನ್ರಿ ಬೆಳ್ಳಿ ತಟ್ಟೆಯಲ್ಲೇ ಊಟ ಅವ್ರ ಮನೆಗೆ ಗೊತ್ತಾ ಒಂದ್ ನಾಲ್ಕು ಸ್ಪೂನ್ ಸೀರೆಯಲ್ಲಿ ಏನು ಕರ್ಮ ಇದು ಸೌಟ ಬೆಳ್ಳಿಲೇ ಬಡಿಸ್ತಾರ್ರಿ ಈ ಬೆಳ್ಳಿ ಪಾತ್ರೆಗಳು ಆ ವೆಜಿಟೇಬಲ್ಸ್ ಎಲ್ಲಾನು ಕಟ್ ಮಾಡೋದು ಎಲ್ಲ ಬೆಳ್ಳಿ ಸೆಟ್ ಇಟ್ಕೊಂಡು ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಸರಿ ಹೊಸ ಸೀರೆ ಪಾಪ ಅಮೆರಿಕನ್ ತಂದಿರಂತೆ ನಾವು ನಾಲ್ಕು ಸೀರೆ ಹೊಡ್ಕೊಂಡ್ಬೇಡ ಸರಿ ಹೋಗೋದು ನೆಂಟ್ರ ಮನೆಗೆ ಕದಕೊಂಡು ಹೋಗ್ಬಿಡುದು ಏನ್ ಅಂದ್ರೆ ಒಡವೆ ತೋರಿಸಿರ್ತಾಳೆ ಪಾಪ ಇವಳು ಬಾಯಿ ಮುಚ್ಚಿಕೊಂಡು ನಮ್ ಚಿಕ್ಕಮ್ಮ ಅಂತ ತೋರಿಸಿರ್ತಾಳೆ ಇವಳ ಒಡವೆ ಇವಳು ಹೋಗಿ ಆ ನೆಕ್ಲೆಸ್ ಖಾಲಿ ನೆಕ್ಲೆಸ್ ಜೊತೆಗೆ ನೆಕ್ಲೆಸ್ ಮಾತ್ರ ಇರುತ್ತೆ ಪೆಂಡೆಂಟ್ ಇರಲ್ಲ ಗೊತ್ತಿರಲ್ಲ ಅದಕ್ಕೆ ಹೀಗೆಲ್ಲ ಕಳ್ತನ ಮಾಡ್ಬಿಟ್ಟಾಗ ನೋಡಿ ನಾನು ಬಂದ್ ಬಂದೋದ ತಕ್ಷಣ ನಮ್ಮ ಮನೇಲಿ ಕಳ್ತನ ಆಗೋಯ್ತು ಅಂತ ಹೆಣ್ಣು ಮಕ್ಕಳು ಯಾಕೆ ತೋರಿಸ್ಕೊಳ್ಳೋದು ಯಾಕೆ ನೆಂಟ್ರ ಹತ್ರ ಕೂತ್ಕೊಂಡು ಯಾಕೆ ನಿಮಗೆ ಬೇಕಾ ಮುಚ್ಕೊಂಡು ಒಳಗಿಟ್ಕೊಳ್ಳಿ ಹಾಕೊಳ್ಳಿ ಬಿಟ್ಬಿಡಿ ಅಷ್ಟು ಬಿಟ್ಟು ಎಲ್ರಿಗೂ ತೋರಿಸ್ಕೊಂಡು ಪ್ರದರ್ಶನ ಮಾಡೋದು ಅದಕ್ಕೆ ಹೆಂಗಸರಿಗೆ ತೋರಿಸ್ಕೊಳ್ಳೋ ಪ್ರದರ್ಶನ ಮಾಡೋ ಇಷ್ಟ ಇದಿಲ್ಲ ಇದೆಲ್ಲ ಹೋಗ್ಲಾಡಿಸ ಇವತ್ತು ಸಂಸ್ಕಾರ ಹೇಳ್ತಾ ಇದ್ದೀನಿ ಕೇಳಿ ಶುಕ್ರ ದೋಷ ಶನಿ ದೋಷ ಶನಿ ಮಂಗಳ ಯೋಗವನ್ನ ನೀವು ಮಾಡ್ಕೋಬೇಕಾದ್ರೆ ನಾಳೆ ಶನಿ ಪ್ರದೋಷ ದಿವಸನೇ ಮಂಗಳ ಹೊರೆಯಲ್ಲಿ ಮಾಡ್ಕೋಬೇಕು ಗಮನ ಇಟ್ಕೊಳ್ಳಿ ಮಂಗಳ ಹೊರೆ ಗುರುಹೊರೆ ಎಷ್ಟು ಗಂಡೆ ಏಳು ಗಂಟೆಯಿಂದ ಎಂಟು ಗಂಟೆ ಸಮಯ ಬೆಳಗ್ಗೆ ಮಂಗಳ ಹೊರೆ ಗಂಟೆಗೆ ಎಂಟರಿಂದ ಒಂಬತ್ತು ಗಂಟೆ ಅಂದರೆ ನಿಮ್ಗೆ ಟೈಮ್ ಇರೋದು ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಈ ಸಮಯದಲ್ಲಿ ಬೆಳಗ್ಗೆ ನೀವು ಮಾಡ್ಕೋಬೇಕಾದ್ರೂ ಲಕ್ಷ್ಮೀ ಪೂಜೆ ಮನೆಯಲ್ಲಿ ಶನಿವಾರ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೇಕು ಸಾಯಂಕಾಲ ಅದೇ ಟೈಮಿಂಗ್ಸ್ ಎಂಟು ಗಂಟೆ ಒಳಗೆ ನೋಡ್ಕೋಬೇಕು ಎಂಟು ಗಂಟೆಗೆ ಶನಿ ಹೊರೆ ಶನಿ ಹೊರೆ ಆದ ತಕ್ಷಣ ಒಂಬತ್ತರಿಂದ ಹತ್ತು ಹತ್ತರಿಂದ ಹನ್ನೊಂದು ರಾತ್ರಿಗೆ ನೀವು ಮೊಸರನ್ನ ನೈವೇದ್ಯ ಮಾಡಿರ್ಬೇಕು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಶನಿ ದೋಷಕ್ಕೆ ಶನಿ ಪ್ರದೋಷಕ್ಕೆ ಎಷ್ಟು ಗಂಟೆ ಟೈಮು ಒಂದು ಗಂಟೆಗೆ ಒಂದು ಗಂಟೆ ಆದ್ಮೇಲೆ ಅಂದ್ರೆ ಕರೆಕ್ಟ್ ಆಗ ಟು ಟು ತ್ರೀ ತ್ರೀ ಟು ಫೋರ್ ಟೈಮ್ ಇಟ್ಕೊಳ್ಳಿ ಜ್ಞಾಪಕ ಇಟ್ಕೊಳ್ಳಿ ಬೆಳಗ್ಗೆ ಗುರುಹೊರೆ ಎರಡರಿಂದ ಎಂಟು ಎಂಟರಿಂದ ಒಂಬತ್ತು ಮಂಗಳ ಹೊರೆ ನಾಳೆ ಶನಿವಾರ ದಿವಸ ನೆಕ್ಸ್ಟ್ ಮಧ್ಯಾಹ್ನ ಒಂದು ಗಂಟೆಗೆ ನೀವು ಶನಿ ಹೊರೆ ಬರುತ್ತೆ ಒಂದು ಗಂಟೆಗೆ ಆದ ತಕ್ಷಣ ಕರೆಕ್ಟ್ ಟೈಮ್ ನೋಡ್ಕೊಳ್ಳಿ ಎರಡರಿಂದ ಮೂರು ಮೂರರಿಂದ ನಾಲ್ಕು ಅಂದರೆ ಟೂ ಟು ಫೋರ್ ಸರಿಯಾಗಿ ಗುರುಮಂಗಳ ಹೊರೆ ಮೇಲೆ ರಾತ್ರಿಗೆ ನೈನ್ ಟು ಟೆನ್ ಟೆನ್ ಟು ಲೆವೆನ್ ಈ ಟೈಮಿಂಗ್ಸು ಈ ಟೈಮಿಂಗ್ಸಲ್ಲಿ ನಾಪಕ ಇಟ್ಕೊಂಡು ಊಟದ ಸಮಯ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಮುಗಿಸ್ಕೊಡ್ಬೇಕು ಎಲ್ಲರೂ ಮೊಸರನ್ನ ತಿನ್ಬೇಕು ನಾಳೆ ನೈವೇದ್ಯ ಮಧ್ಯಾಹ್ನ ಆಗಿರಬೇಕು ಮಧ್ಯಾಹ್ನ ಶನಿಗೆ ಸೇವೆಯನ್ನು ಮಾಡಬೇಕು ಹೇಗೆ ಸೇವೆ ಮಾಡ್ತೀರ ಶನಿ ಕಥೆಯನ್ನು ಶನಿ ಪ್ರದೋಷದ ದಿವಸ ಶನಿ ಸ್ತೋತ್ರವನ್ನು ಪ್ರದೋಷದ ದಿವಸ ಶನಿ ದಿವಸವೇ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಎಲ್ಲೂ ಸುಡಬೇಕು ನಾಳೆ ಎಲ್ಲ ರೆಡಿ ಮಾಡ್ಕೊಂಬಿಡಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಪ್ಪು ಬಟ್ಟೆ ಎಲ್ಲ ಕೆಂಪು ಬಟ್ಟೆ ಎಲ್ಲ ನೀಲಿ ಬಟ್ಟೆಗಳನ್ನ ಹೊರಗಡೆ ಮನೆಯಿಂದ ಆಚೆ ಬಿಸಾಕಿ ರೆಡಿ ಮಾಡ್ಕೊಬೇಕು ಎಲ್ಲ ಕ್ಲೀನ್ ಆಗಬೇಕು ಮನೆಯಲ್ಲಿ ಎಲ್ಲೆಲ್ಲಿ ಧೂಳಿದೆಯೋ ಎಲ್ಲ ರೆಡಿ ಆಗಬೇಕು ಶನಿ ಪ್ರದೋಷ ಇಷ್ಟು ವ್ಯವಸ್ಥೆ ಮಾಡ್ಕೊತು ಸಿಗರೆಟ್ಗಳು ಸೇರ್ತಕ್ಕಂಥ ಸಿಗರೆಟ್ ಡಬ್ಬುಗಳೆಲ್ಲ ಬಿಸಾಕಿ ಕುಡಿತಕ್ಕಂಥವ್ರು ಕುಡಿಯೋ ಬಾಟ್ಲ್ಗಳೆಲ್ಲ ಬಿಸಾಕಿ ಯಾವ ಕಾಲಕ್ಕೂ ಶನಿ ಶನಿದೋಷಗಳನ್ನ ಪರಿಹಾರ ಮಾಡಬೇಕು ನೀವೆಲ್ಲ ಮಾಡ್ಕೋಬೇಕಾದಿಷ್ಟೇ ಲಕ್ಷ್ಮೀ ಪೂಜೆಯನ್ನು ಬೆಳಗ್ಗೆ ಮಾಡ್ಕೋಬೇಕು ಏಳರಿಂದ ಒಂಬತ್ತು ಗಂಟೆ ಸಮಯ ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕುತ್ಕೊಂಡು ಸೆವೆನ್ ಟು ಏಟ್ ಏಟ್ ಟು ನೈನ್ ಒಂಬತ್ತು ಗಂಟೆಗೆ ಬರೋಷ್ಟರಲ್ಲಿ ನೀವೆಲ್ಲ ರೆಡಿ ಆಗಿರಬೇಕು ಪೂಜೆ ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು ಲಕ್ಷ್ಮೀನಾಗಿ ನಾಳೆ ಪೂಜೆ ಮಾಡ್ಕೊಳ್ಳೋಕ್ಕೆ ಇವತ್ತೇ ಜ್ಞಾಪಿಸ್ಬಿಡ್ತಾ ಇದ್ದೀನಿ ದುರ್ಗಾ ಪೂಜೆ ಮಾಡ್ಕೋಬೇಕು ಅದಕ್ಕೆ ದುರ್ಗಾ ಲಕ್ಷ್ಮಿ ಇಬ್ಬರನ್ನ ಪೂಜೆ ಮಾಡ್ಕೊಳ್ಳೋಕ್ಕೆ ಲಲಿತಾ ಸಹಸ್ರನಾಮವನ್ನು ಲಕ್ಷ್ಮೀ ಸಹಸ್ರನಾಮವನ್ನು ಭಾಳ ಚೆನ್ನಾಗಿ ಹೇಳ್ಕೊಳ್ಳಿ ಪ್ರಕೃತಿಯೇ ಮಹಾ ವಿಕೃತಿಯೇನ್ ಮಹಾ ವಿದ್ಯಾ ಏನ್ಮ ಸರ್ವಭೂತ ಪ್ರದಾಯ ನಮಃ ಇದು ಲಕ್ಷ್ಮೀ ಅಷ್ಟೋತ್ರ ಈ ಅಷ್ಟೋತ್ರವನ್ನ ಹೇಳ್ಕೊಂಡು ಈ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಎರಡು ದುರ್ಗಾ ಮತ್ತು ಲಕ್ಷ್ಮಿದು ಪ್ರತಿದಿನ ನೀವು ಹಣೆಗೆ ಇಟ್ಕೊಳ್ಳೋಕ್ಕೆ ನಾಳೆ ಜಾಸ್ತಿ ಕುಂಕುಮಾರ್ಚನೆ ಮಾಡ್ಕೋಬೇಕು ಅಂದ್ರೆ ತುಂಬಾ ಜಾಸ್ತಿಯಿಂದ ಮಾಡಿ ಇಟ್ಕೊಂಬಿಡೋದಲ್ಲ ನಾಳೆ ವ್ಯವಸ್ಥೆ ಮಾಡ್ಕೊಳ್ಳಿ ಅದಾದ ನಂತರ ನಮಸ್ಕಾರ ಮಾಡಿದ ಮೇಲೆ ಮಧ್ಯಾಹ್ನಕ್ಕೆ ನೈವೇದ್ಯ ಮಾಡಬೇಕು ಮೊಸರನ್ನ ನೈವೇದ್ಯ ಟೈಮಿಂಗು ಕರೆಕ್ಟ್ ಆಗಿ ಎರಡರಿಂದ ಮೂರು ಮೂರಿಂದ ನಾಲ್ಕು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಎಲ್ಲ ಬಟ್ಟೆಗಳನ್ನೆಲ್ಲ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನೆಲ್ಲ ಬಿಸಾಕಕ್ಕೆ ರೆಡಿ ಮಾಡ್ಕೋಬೇಕು ರಾತ್ರಿ ಮೊಸರನ್ನ ಊಟ ಇಡೀ ಕುಟುಂಬದವರು ಕೂತ್ಕೊಂಡು ಊಟ ಮಾಡ್ಕೋಬೇಕು ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆಗೆ ಶನಿಯನ್ನ ಸ್ಮರಣೆ ಮಾಡ್ಕೊಂಡು ಎಲ್ಲ ಆಗೋಗಿರುತ್ತೆ ಮಧ್ಯಾಹ್ನ ರಾತ್ರಿ ಆಂಜನೇಯ ಸ್ಮರಣೆ ಮಾಡ್ಕೊಂಡು ಮಲ್ಕೋಬೇಕು ರಾಮಸ್ಕಂದಂ ಹನುಮಂತಂ ವೇನ ತಯ್ಯಾರು ಕೋದರಂ ಶಯನೇನ ಸ್ಮರೇ ನಿತ್ಯಂ ದುಸ್ವಪ್ನಂ ತಶನ ಶತಿ ಆಂಜನೇಯನ ಸ್ಮರಣೆ ಏನ್ ಮಾಡ್ಬೇಕು ಅಂತ ಸುಂದರಕಾಂಡ ಈ ಸುಂದರಕಾಂಡ ಕ್ಯಾಸೆಟ್ನ ನಾಳೆ ನೀವು ಪ್ರದೋಷ ದಿವಸ ಶನಿ ಪ್ರದೋಷ ದಿವಸನೇ ತಂದರೆ ಪ್ರದೋಷ ಕಾಲದಲ್ಲಿ ಸ್ಮರಣೆ ಮಾಡಬೇಕು ಶನಿ ಮನೆಗೆ ಬರ್ತಾನೆ ಶನಿ ಮನೆಗೆ ಹೋಗ್ತಾನೆ ಮನೆಯಿಂದ ದೂರ ಆಗ್ತಾನೆ ತನ್ನ ತಾಯಿಂದ ಎಷ್ಟು ದೂರ ಆಗಿರ್ತಾನೋ ಆ ದುಃಖಿತನಾಗಿರ್ತಕ್ಕಂಥ ಶನೇಷ್ಠನಿಗೆ ನೀವು ಸಂತೋಷ ವ್ಯಕ್ತಪಡಿಸ್ಬೇಕು ಯಾವಾಗ ಎರಡು ಗಂಟೆಯಿಂದ ನಾಲ್ಕ್ ಗಂಟೆಗೆ ಪ್ರದೋಷ ಕಾಲ ಆ ಪ್ರದೋಷ ಸಮಯದಲ್ಲಿ ಶಿವಧ್ಯಾನ 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 ಅದಕ್ಕೋಸ್ಕರ ನೀವು ದಯವಿಟ್ಟು ದೇವರ ಧ್ಯಾನದಲ್ಲಿ ಶಿವಧ್ಯಾನದಲ್ಲಿ ದುರ್ಗಾ ಲಕ್ಷ್ಮೀ ಪೂಜೆ ಬೆಳಗ್ಗೆ ಹೊತ್ತಲ್ಲಿ ಮಧ್ಯಾಹ್ನದಲ್ಲಿ ನೈವೇದ್ಯ ರಾತ್ರಿ ಉಪಚಾರ ರಾತ್ರಿ ಮಲ್ಕೋಬೇಕಾದ ಸುಂದರಕಾಂಡ ಸುಂದರಕಾಂಡ ಪುಸ್ಕಾರ ಏಟ್ ತಂದಿಟ್ಕೊಂಡಿರಬೇಕು ಇವತ್ತೆಲ್ಲ ಇವತ್ತು ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವು ನೀವು ಎಲ್ಲ ಭಗವಂತನ ಸ್ಮರಣೆನೇ ಕಾರಣ ಅದಕ್ಕೆ ನಾವು ನೀವು ಹೇಳಬೇಕು ಲೋಕ ಸಮಸ್ತೋ ಗುರಿ ತೋರ್ಪಡಿಕೆಯಿಂದ ತೊಂದ್ರೇನೆ ಹೆಚ್ಚು ಅಂತ ಹೇಳಿದ್ರಿ ಜೊತೆಗೆ ದೋಷವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾಳೆ ಬಹಳನೇ ಸುದಿನ ಅಂತ ಹೇಳಿದ್ರಿ ಹೇಗೆ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಸರಿ ಮತ್ತೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ನಾಳೆ ಅಲ್ಲ ಸೋಮವಾರ ಅಂತ ಹೇಳ್ತಾ ಹೋಗ್ಬರ್ತೀವಿ ನಮಸ್ಕಾರ